ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬರ್ತಾವ್ರೆ, ಡಿ ಕೆ ಸಾಹೇಬರು ಬರ್ತಾ ಇದ್ದಾರೆ, ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಮತ್ತು ಸುರ್ಜಿವಾಲಾ ಸಾಹೇಬರು ಬರ್ತಾವ್ರೆ, ನಮ್ಮ ಅನೇಕ ಗಣ್ಯರು ಬರ್ತಾ ಇದ್ದಾರೆ, ಎಲ್ಲ ನಾಯಕರು ಬರ್ತಾ ಇದ್ದಾರೆ. ಚಲ್ರಸ್ವಾಮಿ ಆಗ್ಬೋದು, ನಿಮ್ಮ ಇವ್ರು ಆಗ್ಬೋದು, ಎಲ್ಲ ಜಿಲ್ಲೆ ಲೀಡರ್ಸು, ಸ್ಟೇಟ್ ಲೀಡರ್ಸ್ ಎಲ್ಲ ಬರ್ತಾ ಇದ್ದಾರೆ. ತುಂಬ ನೂರಾರು ಜನ, ಸಾವಿರಾರು ಜನ ಸೇರಿಸ್ತಾ ಇದ್ದೀವಿ. ತುಂಬ ಭಾರಿ ಒಳ್ಳೆ ಪ್ರೋಗ್ರಾಮ್ ಆಯ್ತದೆ. ಸಾಕಷ್ಟು ಜನ ಬರ್ತಾರೆ. ಸರ್, ಇದು ಮಂಡ್ಯ ಜಿಲ್ಲೆ ಕಾರ್ಯಕ್ರಮ ಇಲ್ಲ ದಕ್ಷಿಣ ಕರ್ನಾಟಕ, ಮಂಡ್ಯ, ಮೈಸೂರು, ಚಾಮರಾಜನಗರ ಎಲ್ಲ ಜಿಲ್ಲಾ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಸೇರ್ತಾರೆ ಈ ಸಮಾವೇಶಕ್ಕೆ? ಇಷ್ಟು ಜನ, 1200 ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಅಂದರೆ, ಇಷ್ಟು ಲಕ್ಷಾನ್ ಜನ ಸೇರ್ತಾರೆ ಅಂತಂದರೆ ಅದಕ್ಕೊಂದು ಮಹತ್ವ ಇದೆ. ಜನ ಬೇಸತ್ತಿದ್ದಾರೆ ಬೇರೆ ಪಕ್ಷದಿಂದ, ಅದಕ್ಕೋಸ್ಕರ ಕಾಂಗ್ರೆಸ್ ಕಡೆ ಒಲಿತಾ ಇದ್ದಾರೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದಮೇಲೆ ಇದ್ದಿದ್ದು ಈ ಪಕ್ಷಕ್ಕೆ ಭಾರಿ ಮಹತ್ವ ಸಿಕ್ಕಿದೆ. ಅದರಿಂದ ಇದ್ರ ಮೆಸೇಜು ಎಲ್ಲ ಕಡೆ ಹೋಗುತ್ತೆ, ಒಂದು ಒಳ್ಳೆ ವಾತಾವರಣ ಕ್ರಿಯೇಟ್ ಆಗುತ್ತೆ. ನಾನು ಅಷ್ಟು ಮಾತ್ರ ಗೊತ್ತಿದೆ ಹೇಳ್ಬೋದು ನಿಮಗೆ. ಇದು ಮಾಡ್ತಾ ಇರೋ ಉದ್ದೇಶ ತುಂಬ ಒಳ್ಳೆ ಮೆಸೇಜ್ ಹೋಗುತ್ತೆ ಇಡೀ ಕರ್ನಾಟಕಕ್ಕೆ. ಇಂಥ ಕಾರ್ಯಕ್ರಮ ಮಾಡಿದಾಗ ನಾಲ್ಕಾರು ಕಡೆ ಈಗ ಭಾರತ್ ಜೋಡೋ ಆಗ್ಬೋದು, ಇದಾಗ್ಬೋದು, ಎಲ್ಲ ಸಕ್ಸಸ್ಫುಲ್ ಇದೆ. ಪಾದಯಾತ್ರೆ ಆಯಿತು, ಕಾಂಗ್ರೆಸ್ ರಾಷ್ಟ್ರೀಯ ನಾಯಕರು ಯಾರಾದರೂ ಬರೋರಿದ್ದಾರಾ? ಸರ್, ಈಗ ಪ್ರೋಗ್ರಾಮು ಭಾರಿ ದೊಡ್ಡದಾಗಿ ಮಾಡ್ತಾ ಇದ್ದಾರೆ, ನಾಲ್ಕಾರು ಕಡೆ ಇದನ್ನು ಡಿವೈಡ್ ಮಾಡಿಕೊಂಡು ಒಂದು ಮೂರು ಪಾರ್ಟ್ ಮಾಡಿಕೊಂಡು ಮೂರು ಕಡೆ ಡಿವೈಡ್ ಮಾಡಿ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಶಕ್ತಿ ತುಂಬ್ತಾ ಇದ್ದೀವಿ ಕಾಂಗ್ರೆಸ್ಗೆ, ಅವ್ರು ಬರೋದ್ರಿಂದ ಶಕ್ತಿ ಬರ್ತದೆ. ಅದಕ್ಕೋಸ್ಕರ ಈ ಮೆಸೇಜು ಎಲ್ಲ ಸ್ಟೇಟ್ಗೆ ಹೋಗ್ತದೆ. ನಮಗೆ ಸ್ಟೇಟ್ಗೆ ಒಳ್ಳೇದಾಗಬೇಕು, ಈ ಎಲೆಕ್ಷನಲ್ಲಿ ಭಾರಿ ಒಳ್ಳೆ ಒಂದು ಮೆಸೇಜ್ ಕ್ರಿಯೇಟ್ ಆಯ್ತದೆ, ಭಾರಿ ಉತ್ತಮವಾದ ಕೆಲಸ ಆಯಿತು. ಅದನ್ನು ಡಿಸ್ಕಸ್ ಮಾಡ್ತಾವ್ರೆ ಯಾವ ರೀತಿ ಮಾಡಬೇಕು ಅಂತ. ಶಾರ್ಟ್ ಟೈಮ್ ಇರೋದ್ರಿಂದ ಈಗ ಸದ್ಯಕ್ಕೆ ಇದು ಒಂದು ಕಾರ್ಯಕ್ರಮ ರೂಪಣೆ ಮಾಡಿದ್ದಾರೆ, ಪೂರ್ವಭಾವಿ ಸಭೆ ಎಲ್ಲ ಮುಗಿದಿದೆ, ಇದೊಂದು ಹಂತಕ್ಕೆ ಬಂದಿದೆ, ಇದೊಂದು ಫೈನಲ್ ಆದಮೇಲೆ ನೆಕ್ಸ್ಟು ಇನ್ನೇನು ಮಾಡಬೇಕು ಅಂತ ಅಂದ್ಬಿಟ್ಟು. ಕಾಂಗ್ರೆಸ್ ಕೂಡ ಈಗ ಬಿಜೆಪಿಯವರು ಕೂಡ ಮಾಡಿದ್ರು ಇದೇ ರೀತಿಯಲ್ಲಿ ದೊಡ್ಡ ಕಾರ್ಯಕ್ರಮ ಅಮಿತ್ ಶಾ ಕರೆಸಿ, ಬಟ್ ಅದೇ ರೀತಿಯಲ್ಲಿ ಕಾಂಗ್ರೆಸ್ ಕೂಡ ಬಲವರ್ಧನೆಗೋಸ್ಕರ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ರೂಮರ್ಸ್, ಕಾಂಗ್ರೆಸ್ಸಲ್ಲಿ ಸರ್ಕಾರ ಇಲ್ಲ, ಜನಗಳು ಸ್ವಂತ ಅವ್ರ ಇಚ್ಛೆಯಿಂದ ವಾಲಂಟ್ರಿಯಾಗಿ ಇನ್ವಾಲ್ವ್ ಆಗಿ ಕೆಲಸ ಮಾಡ್ತಾರೆ. ಜನಗಳಿಗೆ ಒಳ್ಳೆ ಮೆಸೇಜ್ ಹೋಗುತ್ತೆ, ಲೀಡ್ರ್ ಬಂದು ಮಾತಾಡಿದಾಗ ಅವ್ರಿಗೆ ಅರಿವು ಆಗುತ್ತಲ್ಲ. ಈಗ 200 MW ಇದು ನಿಮಗೆ ಕರೆಂಟನ್ನು ಕೊಡ್ತೀವಿ, ಅದು ಕೊಡ್ತೀವಿ, ಇವೆಲ್ಲ ಸ್ಕೀಮ್ಸ್ ಇದ್ದಾವೆಲ್ಲ ನಮ್ಮದು ಸೆಂಟ್ರಲ್ದು, ಇವೆಲ್ಲ ಸತ್ಯ ಆಗಿದೆಯಾ? 300 ರೂಪಾಯಿಗೆ ಸಿಲಿಂಡರ್ ಸಿಗ್ತಾ ಇತ್ತಲ್ಲ, ಅವೆಲ್ಲ ನಿಜ ತಾನೆ? ಕನ್ಸಲ್ಲ ಬರೀ ಗಾಳಿಯಲ್ಲಿ ಮಾತಾಡಿರೋದಲ್ವಲ್ಲ.